ಬ್ಯಾಗ್ ನಾನು ನೋಡ್ಕೋತೀನಿ, ಫಸ್ಟ್ ಹೋಗಿ ಕೂಲ್ ಡ್ರಿಂಕ್ಸ್ ತಗೊಂಬಾ. ಬರೆ. ಸರಿ ಆಯ್ತಮ್ಮ. ಲೋ, ರಾತ್ರಿ ಎಲ್ಲ ಜರ್ನಿ ಇದೆ, ಇಷ್ಟೆಲ್ಲ ಸಾಕಾಗುತ್ತೆ, ಇನ್ನೊಂದು ಬಾಟ ತರ್ತೀನಿ ಇರೋ. ಏ ನನ್ ಮಗ ಕಾಟಪ್ಪ. ಏ ಗುರು, ಸಿಗರೇಟ್ ಅನ್ಸುತ್ತೆ ಅಲ್ಲಿ ಅಲ್ಲಿ. ಒಂದು ಕೋಕ್ ಕೊಡಿ ಅಣ್ಣ. ರಾಗಿಣಿ, ನನ್ನ ಬ್ಯಾಗ್ ಹುಷಾರು. ಬ್ಯಾಗ್ ಚಿಂತೆ ಬಿಟ್ಬಿಡು, ಅದ್ ನಾನು ನೋಡ್ಕೋತೀನಿ. ಸರ್, ಬಸ್ ಹೊರಡೋದಿನ ಎಷ್ಟೊತ್ತು? ಇನ್ನೂ 10 ನಿಮಿಷ ಆಗುತ್ತಮ್ಮ. ತಗೊಳ್ಳ. ಅಪ್ಪ ಬಂದ್ಯಾ? ಸಖತ್ ಬಾಯರ್ಕೆ ಆಗ್ತಿತ್ತು. ಏನಿದು, ಒಂಥರ ಟೇಸ್ಟ್ ಇದೆ. ರೋಡ್ ಸೈಡಲ್ಲಿ ಇರೋದು, ನಿಮ್ ಹೇಗಿರುತ್ತೆ? ಆದ್ರೂ ಏನೋ ಒಂದ್ ಟೇಸ್ಟ್ ಇದೆ. ಹಾಸನ್ ಅಜ್ಜಿ ಮನೆಯಲ್ಲಿ ರಜೆ ಮುಗಿತು, ಇನ್ನೇನಿದ್ರು ಮೈಸೂರು ಕಾಲೇಜಲ್ಲಿ ಎಂಜಾಯ್. ಯೆಸ್. ಏ ಬಸ್ ಹೊರಡ್ತು, ಆಮೇಲೆ ಫೋನ್ ಮಾಡ್ತೀನಿ. ಏನ್ರಿ, ರನ್ನಿ ಗಾಡಿ ಆಗ್ತಾ ಇದೀರಾ ಸರ್? ಸೀಟ್ ರಿಸರ್ವ್ ಮಾಡಿದ್ದೀನಿ ಸರ್. ಸರಿ, ಹೋಗಿ ಕುತ್ಕೊಳ್ಳಿ. ಇಷ್ಟು ಬೇಗ ಕಾಲೇಜಲ್ಲಿ ಎಲ್ರಿಗೂ ಗೊತ್ತಾಗ್ಬಿಟ್ಟಿದ್ಯಾ? ಛೆ, ನಾಚಿಕೆ ಆಗ್ತದೆ. ಹೌದು, ಎಷ್ಟು ದಿನದಿಂದ ಈ ಅಭ್ಯಾಸ? ಏ ಬಾಯಿ ಮುಚ್ಚೆ, ಮಾಡಿದ್ದಲ್ಲ ಇವಳೆ. ರಾಗಿಣಿ ಅಲ್ಲೋಡೆ. ಅಯ್ಯೋ, ಇವ್ನು ಯಾಕೆ ಇಲ್ಲಿಗೆ ಬಂದ? ರಾಗಿಣಿ, ಅವ್ನು ನಿಮ್ಮ ಬಗ್ಗೆನೇ ವಿಚಾರಿಸ್ತಿದ್ದಾನೆ ಕಣೆ. ಅವನು ಪ್ರಿನ್ಸಿಪಲ್ ರೂಮು ಯಾವ ಕಡೆ ಇದೆ ಅಂತ ಕೇಳ್ತಿದ್ದಾನೆ. ಸೀದಾ ಹೋಗಿ ರಾತ್ರಿ ನೀನು ಮಾಡಿದ ಎಲ್ಲ ಗಲಾಟೆನೂ ಹೇಳ್ತಾನೆ. ಓಕೆ, ಅವನೇನು ಹೇಳ್ತಿದ್ದಾನೆ ಅಂತ ನೋಡೋಣ ಬನ್ರಿ. ಓಕೆ ಓಕೆ. ಹೋಯ್ತು ಹೋಯ್ತು, ನಿನ್ ಮಾನ ಮರ್ಯಾದೆಲ್ಲ ಹೋಯ್ತು. ನೀನ್ ಕುಡ್ದೆಲ್ಲ ಹೇಳ್ತಿದ್ ಕಣೆ ಅವನು. ಓಕೆ, ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಇದನ್ನ ನೋಟಿಸ್ ಬೋರ್ಡಲ್ಲಿ ಹಾಕಪ್ಪ. ಓಕೆ ಮೇಡಮ್. ರಾಗಿಣಿ, ನೀನು ಖಂಡಿತ ಟಿ ಸಿ ಕೊಡ್ತಾರ ಕಣೆ. ಏನೇ ಮಾಡೋದೀಗ? ಅಯ್ಯೋ, ನಿಮ್ ವ್ಯಾಲ್ಯೂಬಲ್ ಟೈಮ್ ನನಗೋಸ್ಕರ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮೇಡಮ್. ಓಕೆ ಆದರ್ಶ್, ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಗಾಡ್ ಬ್ಲೆಸ್ ಯು. ಬರ್ತೀನಿ ಮೇಡಮ್. ನನ್ನ ಹೆಸರು ಆದರ್ಶ, ಊರು ಹಾಸನ. ನನಗೆ ಎಂ ಸಿ ಎ ಮಾಡಬೇಕೆಂದು ಆಸೆ, ಆದರೆ ನನ್ನ ವಿದ್ಯಾಭ್ಯಾಸಕ್ಕೆ ಹಣದ ಶಕ್ತಿ ಇಲ್ಲ. ಕಾರಣ ಬಡತನ. ನನ್ನ ವಿದ್ಯಾಭ್ಯಾಸ ನೋಡಿಕೊಳ್ಳಲು ತಂದೆ ಇಲ್ಲ, ಇರುವುದು ತಾಯಿ ತಮ್ಮ ಮಾತ್ರ. ಜೊತೆಗೆ ಸ್ಕಾಲರ್ಶಿಪ್ ಕೂಡ ಸಿಗ್ತಾ ಇಲ್ಲ. ನೀವೆಲ್ಲರೂ ಹಣದ ಸಹಾಯ ಮಾಡಿದರೆ ನನಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುತ್ತದೆ. ಏನೇ ತುಂಬಾ ಫೀಲ್ ಮಾಡ್ಕೋತಾ ಇದೀಯಾ? ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗ್ತಾನೆ, ತಪ್ಪು ಮಾಡ್ಬಿಟ್ಟೆ ಕಣೆ.